ನಮಸ್ತೆ ಫ್ರೆಂಡ್ಸ್, ಶ್ರೀ ಮ್ಯಾಜಿಕ್ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತೊಂದು ಚಿಕನ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಸ್ಪ್ರೈಟನ್ನು ಉಪಯೋಗಿಸಿ ತುಂಬ ಸೂಪರ್ ಆಗಿ ಕೇಕ್ಸ್ಗೆ ಸಿಗೋ ಚಿಕನ್ ಅಷ್ಟೇ ಟೇಸ್ಟಿಯಾಗಿ ಹೊಸ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 3/4 kg ಆಗೋಷ್ಟು ಚಿಕನನ್ನು ತೊಗೊಂಡಿದ್ದೇನೆ. ಇದಕ್ಕೆ 1/4 ಲೀಟ್ರ್ ಆಗೋಷ್ಟು ಸ್ಪ್ರೈಟನ್ನು ಹಾಕ್ತಾ ಇದ್ದೇನೆ. ಚಿಕನ್ ಪೀಸ್ಗಳೆಲ್ಲ ಚೆನ್ನಾಗಿ ಸ್ಪ್ರೈಟಲ್ಲಿ ನೆನೆಯಬೇಕು. ಚೆನ್ನಾಗಿ ಮುಳುಗುವಷ್ಟು ಸ್ಪ್ರೈಟನ್ನು ಹಾಕಿಬಿಟ್ಟು 10 ನಿಮಿಷಗಳ ಕಾಲ ಇದನ್ನು ನೆನೆಯಕ್ಕೆ ಇಡ್ತಾ ಇದ್ದೇನೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಒಳ್ಳೆ ಕಲರ್ ಬರುತ್ತೆ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡ್ರನ್ನು ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಉಪ್ಪನ್ನು ನಾನಿಲ್ಲಿ. ನಂತರ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಬೈಂಡಿಂಗ್ಗೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಮಿಕ್ಸ್ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲವನ್ನು ರೆಡಿ ಮಾಡಿದ ನಂತರ 10 ನಿಮಿಷಗಳ ನಂತರ ನೋಡಿ ಸ್ಪ್ರೈಟ್ ಜೊತೆ ಚೆನ್ನಾಗಿ ಚಿಕನ್ ಪೀಸ್ಗಳನ್ನು ನೆನೆಬಿಟ್ಟು ಉಬ್ಬಿ ಬಂದಿದೆ. ಈ ಮಸಾಲಕ್ಕೆ ನಾನು ಚಿಕನ್ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರೈಟಲ್ಲಿ ನೆನೆ ಹಾಕಿದ್ದಂಥ ಚಿಕನನ್ನು ಹಿಂಡಿಬಿಟ್ಟು ಒಂದು ಚೂರು ನೀರು ಇರಬಾರ್ದು. ಎಲ್ಲ ಪೀಸ್ಗಳನ್ನು ಇದಕ್ಕೆ ಹಾಕಿಬಿಟ್ಟು ಈ ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಪೀಸ್ಗೂ ಚೆನ್ನಾಗಿ ಖಾರೆಲ್ಲ ತಾಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಅರ್ಧ ಗಂಟೆ ಮ್ಯಾಕ್ಸಿಮಮ್ ಬೇಕು, ಇಲ್ಲಾಂದರೆ ಜಾಸ್ತಿನೂ ಇಡ್ಬೋದು. ನೀವು ಕಮ್ಮಿ ಅಂತೂ ಇಡಬೇಡಿ, ಅರ್ಧ ಗಂಟೆ ಅಂತೂ ಇಡಲೇಬೇಕು. ಈಗ ಒಂದು 4 ಬ್ರೆಡ್ ಪೀಸನ್ನು ತೊಗೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ. ಅದನ್ನು ಈಗ ನಾನು ಕೋಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. ಈಗ ನೋಡಿ ಅರ್ಧ ಗಂಟೆ ನಂತರ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್ ಪೀಸ್ಗಳೆಲ್ಲ. ಒಳ್ಳೆ ಕಲರ್ ಬಂದಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಾಗಿದೆ ಇದಕ್ಕೆ ನೋಡಿ. ಈಗ ಒಂದೊಂದೇ ಪೀಸನ್ನು ಕೋಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ ಪೌಡ್ರಿಂದ. ನಾನು ಬ್ರೆಡ್ ಪೌಡ್ರ್ ರೆಡಿ ಮಾಡ್ಕೊಳ್ಳುವಾಗ ಬ್ರೌನ್ ಪಾರ್ಟನ್ನು ತೆಗೆದುಬಿಟ್ಟು ವೈಟ್ ಪಾರ್ಟ್ ಮಾತ್ರ ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಎಲ್ಲ ಪೀಸ್ಗಳನ್ನು ಈ ರೀತಿ ಕೋಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು. ಈಗ ಒಂದು 3 ಕಪ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೆ ಒಂದು ಪಾತ್ರೆಯಲ್ಲಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಪೀಸನ್ನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದ ನಂತರನೇ ಪೀಸ್ಗಳನ್ನೆಲ್ಲ ಬಿಡಿ ಎಣ್ಣೆಗೆ. ಇದು ಚೆನ್ನಾಗಿ ಕಾಯಬೇಕು. ಕೂಡಲೇ ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದನ್ನು ರೊಟೇಟ್ ಮಾಡ್ಕೊಳ್ಳಿ, ಉಲ್ಟಾ ಹಾಕ್ಕೊಳ್ಳಿ. ಇದನ್ನು ಒಂದೊಂದೇ ಪೀಸನ್ನು ತೆಗೆದುಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ರೊಟೇಟ್ ಮಾಡ್ಕೊಳ್ಬೇಕು. ದೊಡ್ಡ ಪೀಸ್ಗಳೆಲ್ಲ ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ. ಸುಮಾರು 4 ರಿಂದ 5 ನಿಮಿಷ ಬೇಕಾಗ್ತಿದ್ದು ಚೆನ್ನಾಗಿ ಬೇಯಲಿಕ್ಕೆ. ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಇದು ಚೆನ್ನಾಗಿ ಬೆಂದು ಒಳಗಡೆ ಪೀಸ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಲಿಕ್ಕೆ ಟೈಮ್ ತೊಗೊಳ್ತದೆ. ಚಿಕ್ಕ ಪೀಸ್ಗಳಾದರೆ ಬೇಗ ಬೆಂದ್ಕೊಳ್ಳುತ್ತೆ. ದೊಡ್ಡ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತದೆ. ನೋಡಿ ಈ ರೀತಿ ಕಲರ್ ಬಂದಿದೆ. ಈ ರೀತಿ ಕಲರ್ ಬಂದ ನಂತರ ಇದು ಬೆಂದಿದೆ ಅಂತ ಗೊತ್ತಾಗ್ತದೆ ನಿಮಗೆ. ನೋಡಿ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ಎಲ್ಲವನ್ನು ನಾನು ಇದೇ ರೀತಿ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. 4 ರಿಂದ 5 ಪೀಸ್ಗಳು ಒಂದು ಸಲ ಬೇಕಾಗ್ತದೆ ಬೇಯಲಿಕ್ಕೆ. ನೋಡಿ ಎಲ್ಲ ಪೀಸ್ಗಳು ಬೆಂದು ಚೆನ್ನಾಗಿ ರೆಡಿಯಾಗಿದೆ. ನೋಡಿ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. KFC ಸಿಗೋಷ್ಟೇ ಟೇಸ್ಟ್ ಇರುತ್ತೆ ಮತ್ತು ನೋಡಲಿಕ್ಕೂ ಹಾಗೆ ಅದೇ ರೀತಿ ಇದೆ. ಉಪ್ಪು ಹುಳಿ ಸ್ವೀಟ್ ಸಹ ಇರುತ್ತೆ. ಸ್ಪ್ರೈಟ್ ಹಾಕಿರೋದ್ರಿಂದ ಲೈಟ್ ಹುಳಿ ಹುಳಿ ಇರುತ್ತೆ. ಟೊಮೆಟೊ ಸಾಸ್ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೆ. ಒಳ್ಳೆ ಖಾರನೂ ಇದೆ. ಒಂದು ಸಲ ಆದರೂ ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ ನನಗೆ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.